ದೇವರನ್ನ ಮುಟ್ಟಿದಂತಹ, ನಿತ್ಯ ದೇವರ ಪಾದವನ್ನ ಮುಟ್ಟಿ ಭಜಿಸುವಂತಹ ಆ ಚತುರ್ಯುಗಮೂರ್ತಿ ಭಗವಂತನ ಪಾದಗಳನ್ನ ಮುಟ್ಟಿ ನಿತ್ಯ ಆರಾಧನೆ ಮಾಡುವಂತಹ ಅಂತಹ ಮಹಾನುಭಾವರ ಪಾದಸ್ಪರ್ಶ ಆದರೆ, ಅವರ ಕೈಯಿಂದ ಒಂದು ಮಂತ್ರಾಕ್ಷತೆ ಬಂದರೆ ಏನು ಅನುಗ್ರಹ, ಅದು ಏನು ಶಕ್ತಿ! ನಾವೆಲ್ಲ ಅಂತೇವೆ, ಸ್ವಾಮಿಗಳ ಮಂತ್ರಾಕ್ಷತೆ ಕೊಟ್ಟರು ಆರಾಮಾಯಿತು, ಸ್ವಾಮಿಗಳ ಮಂತ್ರಾಕ್ಷತೆ ಕೊಟ್ಟರು ಅದಾಯಿತು ಇದಾಯಿತು, ನೂರಾರು ಮಾತುಗಳನ್ನು ಹೇಳ್ತಾರೋ, ಅದರ ಹಿಂದೆ ಇರೋದಿದೆ. ಯಾಕೆ ಅವರ ಕೈಯಲ್ಲಿ ಅಷ್ಟು ಶಕ್ತಿ ಇದೆ? ಮಂತ್ರಾಕ್ಷತೆ ನಮ್ಮನೆಯಲ್ಲಿ ಹೆಣ್ಣುಮಕ್ಕಳು ಮಾಡ್ತಾರೆ, ಕಲಸೋದಕ್ಕೆ ಬರೋದಿಲ್ಲ, ತುಪ್ಪ ಹಾಕೋದು, ಕುಂಕುಮ ಹಾಕೋದು, ಕಲಸೋದು, ಇಡೋದು. ಆ ಮಂತ್ರಾಕ್ಷತೆಯಲ್ಲಿ ಏನಿದೆ? ಏನಿದೆ ಅಂದರೆ ಇದಿದೆ. ಯಾಕೆ ಅಂದರೆ, ವಿಶ್ವಕ್ಸೇನ ಅಂಘ್ರಿ ಸಂಸ್ಪರ್ಶ, ಆ ಭಗವಂತನ ಪಾದಗಳನ್ನು ನಿತ್ಯ ಮುಟ್ಟಿ ಭಜಿಸ್ತಾರಲ್ಲ, ಆ ಕೈ ಸ್ಪರ್ಶ ಆದರೆ ಸಾಕು, ಅದರಲ್ಲಷ್ಟು ಶಕ್ತಿ ಬರುತ್ತೆ.